ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ರಮೇಶ್ ಜಾರಕಿಹೊಳಿಗೆ ನೀರಾವರಿ ಖಾತೆ ಕೊಟ್ಟರೆ ಕಥೆ ಮುಗಿಯಿತು. ಜಲದಲ್ಲಿ ಬಿಜೆಪಿ ಕಳುಹಿಸಿ ಸಂಪನ್ಮೂಲದಲ್ಲಿ ಇವರಿರ್ತಾರೆ. ಸಹೋದರನ ಬಗ್ಗೆ ಲಖನ್ ಜಾರಕಿಹೊಳಿ ಲೇವಡಿ. ಅಥಣಿಯಲ್ಲಿ ವಿದ್ಯುತ್ ಅವಘಡಕ್ಕೆ ಸಿಬ್ಬಂದಿ ಬಲಿ. ಸ್ನಾನ ಮಾಡಲು ನೀರು ಕಾಯಿಸಿಕೊಳ್ಳುವ ಸಂದರ್ಭದಲ್ಲಿ ನಡೆದ ಘಟನೆ. ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಗ್ರಾಮೀಣ ಭಾಗದಲ್ಲಿ ಮೂಢನಂಬಿಕೆ ತಾಂಡವವಾಡುತ್ತಿದೆ. ಅದನ್ನ ಹೋಗಲಾಡಿಸಲು ಮಕ್ಕಳಲ್ಲಿ ವಿಜ್ಞಾನದ ಅರಿವು ಅವಶ್ಯಕ. ತಾಲೂಕು ಪಂಚಾಯತಿ ಅಧ್ಯಕ್ಷ ಜಗದೇವರೆಡ್ಡಿ ಪೊಲೀಸ್ ಪಾಟೀಲ್ ಸಲಹೆ. ಈಗ ವಾರ್ತೆಗಳ ವಿವರ. ನನಗೆ ಆಶೀರ್ವಾದ ಮಾಡಿ 59,000 ಮತ ಹಾಕಿದ ನಿಮಗೆ ಧನ್ಯವಾದ ಎಂದು ಗೋಕಾಕ್ ಕಾಂಗ್ರೆಸ್ ಸಮಾವೇಶದಲ್ಲಿ ಲಖನ್ ಜಾರಕಿಹೊಳಿ ಹೇಳಿದ್ದಾರೆ. ಗೋಕಾಕ್ ಕಾಂಗ್ರೆಸ್ ಸಮಾವೇಶದಲ್ಲಿ ಲಖನ್ ಜಾರಕಿಹೊಳಿ ಭಾಷಣ. ನನಗೆ ಆಶೀರ್ವಾದ ಮಾಡಿ 59,000 ಮತ ಹಾಕಿದ ನಿಮಗೆ ಧನ್ಯವಾದ. ಮಾವ ಅಳಿಯಂದರ ವಿರುದ್ಧ ನಾವು ಸೋತಿಲ್ಲ, ಯಡಿಯೂರಪ್ಪ ವಿರುದ್ಧ ಸೋತಿದ್ದೇವೆ. ನಾವು ಮಾವ ಅಳಿಯಂದರ ವಿರುದ್ಧ ಸೋತಿಲ್ಲ, ಯಡಿಯೂರಪ್ಪ ನೋಡಿ ಮತ ಹಾಕಿ ಅಂತ ಯಡಿಯೂರಪ್ಪ ಹೇಳಿದ್ರು. ಹೀಗಾಗಿ ರಮೇಶ್ ಜಾರಕಿಹೊಳಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ವಾಮ ಮಾರ್ಗದಲ್ಲಿ ದುಡ್ಡಿನ ಹೊಳೆ ಹರಿಸಿ ಮೋಸ ಮಾಡಿದ್ದಾರೆ. ಮುಗ್ಧ ಜನರಿಗೆ ಮೋಸ ಮಾಡಿ ಮತ ಹಾಕಿಸಿಕೊಂಡ್ರು. ನೀರಾವರಿ ಮಂತ್ರಿ ಆಗ್ತಾರು, ಡಿಸಿಎಂ ಆಗ್ತಾರ ಅಂತ ಏನೇನು ಹೇಳಿದ್ರು. ಈ ಮನುಷ್ಯನ ನೀರಾವರಿ ಮಂತ್ರಿ ಮಾಡಿದ್ರೆ ನಿಮ್ಮನ್ನ ನೀರಲ್ಲೇ ಬಿಟ್ಟು ಬಿಡ್ತಾನೆ. ಬಿಜೆಪಿ ಅವರಿಗೆ ಬ್ಲಾಕ್ ಮೇಲ್ ಮಾಡಲು ಸಿದ್ದರಾಮಯ್ಯ ಭೇಟಿಗೆ ಆಸ್ಪತ್ರೆಗೆ ರಮೇಶ್ ಹೋಗಿದ್ರು. ಡಿಸಿಎಂ ಹುದ್ದೆ ತಪ್ಪಿದ್ದಕ್ಕೆ ಬ್ಲಾಕ್ ಮೇಲ್ ಮಾಡಲು ಸಿದ್ದರಾಮಯ್ಯ ಭೇಟಿಗೆ ರಮೇಶ್ ಹೋಗಿದ್ದಾರೆ. ಪೌರಾಡಳಿತ ಮಂತ್ರಿ ಕೊಟ್ರೆ ಮಾತ್ರ ಗಪ್ಪ ಇರೋ ಮನುಷ್ಯ ಇವನು. ರಮೇಶ್ ಜಾರಕಿಹೊಳಿ ವಿರುದ್ಧ ತಮ್ಮ ಲಖನ್ ಜಾರಕಿಹೊಳಿ ತೀವ್ರ ವಾಗ್ದಾಳಿ. ಬಾಲಚಂದ್ರ ಜಾರಕಿಹೊಳಿ ಬಹಳ ಆಶ್ವಾಸನೆ ಕೊಟ್ಟಿದ್ದಾರೆ. ಸಂತೋಷ್ ಜಾರಕಿಹೊಳಿ ನಾವೆಲ್ಲ ಒಂದೇ ಅಂತ ಪೋಸ್ಟ್ ಮಾಡಿದ. ರಾಜಕೀಯವಾಗಿ ನಾವು ಅವರ ಜೊತೆ ಎಂದಿಗೂ ಕೂಡಲ್ಲ. ಮುಂದಿನ ಚುನಾವಣೆ ವೇಳೆಯೂ ನಾನು ರಮೇಶ್ ಜಾರಕಿಹೊಳಿ ವಿರುದ್ಧ ಸ್ಪರ್ಧಿಸುವೆ. ಸತೀಶ್ ಅಣ್ಣ ಟಿಕೆಟ್ ಕೊಡಿಸ್ತಾರೆ, ನಾನು ರಮೇಶ್ ವಿರುದ್ಧ ಸ್ಪರ್ಧಿಸುವೆ. ನಾವೆಲ್ಲ ಒಂದೇ ಅಂತ ಅಪಪ್ರಚಾರ ಮಾಡಿ ನಮಗೆ 20,000 ಮತ ಕಡಿಮೆ ಬರೋ ಹಾಗೆ ಮಾಡಿದ್ರು. ಯಡಿಯೂರಪ್ಪ, ಸುರೇಶ್ ಅಂಗಡಿ, ಉಮೇಶ್ ಕತ್ತಿ ಎಲ್ಲರೂ ಸೇರಿ ರಮೇಶ್ ನನ್ನ ಗೆಲ್ಲಿಸಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಇರೋದು 40,000 ಮತಗಳು ಮಾತ್ರ. ಬಿಎಸ್ವೈ ಬಿಜೆಪಿ ನಾಯಕರು ಪ್ರಚಾರ ಮಾಡಿದ್ರಿಂದ ರಮೇಶ್ ಗೆದ್ದಿದ್ದಾರೆ. ನೀವೇನು ಹೆದರಬೇಡಿ, ನಾನು ಸತೀಶ್ ಅಣ್ಣ ನಿಮ್ಮ ಜೊತೆಯಲ್ಲಿದ್ದೇವೆ. ಭ್ರಷ್ಟಾಚಾರ ವಿರುದ್ಧ ನಮ್ಮ ಹೋರಾಟ ಇದೆ. ಪರೋಕ್ಷ ಅಪರೋಕ್ಷ ಸಹಕಾರ ಮಾಡಿದ ಎಲ್ಲರಿಗೂ ಧನ್ಯವಾದ. ಲಖನ್ ಜಾರಕಿಹೊಳಿ ಅಭಿನಂದನೆಯನ್ನು ಸಲ್ಲಿಸಿದರು. ಬಿಜೆಪಿಯವರಿಗೆ ಮುಖ್ಯಮಂತ್ರಿಯಾದ ನಮ್ಮ ಜಿಲ್ಲೆಯ ನಾಯಕ ಬಿಜೆಪಿ ನಾಯಕರಾದ ನಮ್ದು ಕೋರೆ ಅವರು, ಸುರೇಶ್ ಅಂಗಡಿ ಅವರು ಮತ್ತು ಎಲ್ಲರೂ ಈ ವಿಷಯ ಜನರಿಗೆ ನೀರಾವರಿ ಅಂತ ಮಾಡಿ ನಿಮ್ಮ ಪಕ್ಷ ನೀರಾಗಿ ಬಿಟ್ಟಿರ್ತಾರ. ನಾವು ನಿಮ್ಮ ಪಕ್ಷ ಗೈತಿರ್ಬೇಕಂದ್ರೆ ನಾ ಮೊದಲು ಅವ್ರ ಜೊತೆ ಇದ್ದ ಮನುಷ್ಯ. ನನಗೆ ನೆನಪೋತೈತಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಪಾಪ ಒಂದು 100 ಫೋನ್ ಹಚ್ಚಿದ್ರು. ನೀವು ಫೋನ್ ನಮ್ಮ ಹಾಸ್ಪಿಟಲ್ ತಿಳ್ಕೊಬಾರ್ದು. ಅವ್ರು ಬಿಜೆಪಿ ಬ್ಲಾಕ್ ಮಾಡ್ತಾರೆ. ನಾವು ಸತೀಶ್ ಕೂತ್ರೆ ನಾವು ಬೇಕಾಗಿ ಪಾಪ ಅವ್ರಿಗೆ ಕಾರ್ಯ ಸಮಾವೇಶಕ್ಕೆ ಮುಂದೆ ಬಿಟ್ಟು ನೀವು ಯಾಕಂದ್ರೆ ದೇಶದಲ್ಲಿ ಕೋರ್ಟ್ಸ್ ಅಂದ್ರೆ ಪತ್ರಿಕೆ ಹೇಳೂರಪ್ಪ ಅಂದ ಸ್ವಲ್ಪ ಅಚ್ಚೆ ಜಾರಕಿಹೊಳಿ ಬಂದ ಅದಕ್ಕೆ ಶಕ್ತಿ ತುಂಬೋದ್ರಿಂದ ಅದು ನಮ್ಮ ಊಟಕ್ಕೆ ಸೋದ್ರು. ಇನ್ನೊಂದು 15,000 ಊಟ ಅಷ್ಟೇ ಬೇಕಾಗಿತ್ತು, ಅಂದ್ರೆ ಭಾಳ ಬೇಕಾಗಿಲ್ಲ. ನಮ್ಮ 15,000 ಊಟ 2 ವರ್ಷ ಒಳಗೆ ಹೋದ್ವಿ. 2 ವರ್ಷ ಮುಂಚಿನ ಪರವಾಗಿದ್ದು ಇನ್ನು 15,000 ತಂದ್ರೆ ಕರೆಕ್ಟಾಗಿ ಕಲ್ತಿದ್ವಿ. 15,000 ಕೊನೆಗೆ ಕಳೆಯಲ್ಲಿ ಒತ್ತಡ ಮಾಡಿದ್ರು. ಭಾರತೀಯ ಜಾರಕಿಹೊಳಿ ಜಿಂಚಿ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಪರವಾಗಿ ಹಾಕ್ಬಾರ್ದು ಹೋಗತ್ತ ಅಂಬಿ ದಿವಸ ಒಂದು ಸಾವಿರ ಅವರು ತಕ್ಷಣ ಗುಡಿ ಸಂಘ ಕಟ್ಟಿದ್ರೆ 2 ಲಕ್ಷ ರೂಪಾಯಿ ಕೊಟ್ಟರೆ ಅಲ್ಲಿ ಈಗ ನಮ್ಮ ಗೋಕಾಕ್ನಲ್ಲಿ ಕೇಳ ಕೊಟ್ಟರು. ನಾವು ಪರವಾಗಿದ್ರು ಅವರು 2 ಲಕ್ಷ ಗುಡಿ ಕೊಟ್ಟಿರ್ತಾರೆ. ಅವರು ಸಿದ್ದಿಪುರ ಬೆಟ್ಟಕ್ಕೆ ಒಂದು 4 ರೂಪಾಯಿ ಸ್ಕೀಮ್ ಇಟ್ಟಿದ್ರೆ 10 ಲಕ್ಷ ರೂಪಾಯಿ ಇಟ್ಟಬೇಕು. ಅವ್ರಿಗೆ ಓರಿಗೆ ಬಂದರ ಸಿದ್ದಿಪುರ ಬೆಟ್ಟ 10 ಲಕ್ಷ ಇಟ್ಟಬೇಕು. ಸ್ವಲ್ಪ ಸೋತು ಅಂತ ಖಾತ್ರಿ ಆದ್ಮೇಲೆ ಇದೆಲ್ಲ ಮಾಡಕ್ಕೆ ಶುರು ಮಾಡಿದ್ರು. ಸೋತು ಅಂತ ಯಾವಾಗ ಅವ್ರು ಗೊತ್ತಾಯ್ತಾರ ಇದೆಲ್ಲ ದಾರಿ ಹಿಡಿದು
ಒಂದು ಕಡೆ ಯಡಿಯೂರಪ್ಪ, ಒಂದು ಕಡೆ ಸ್ಥಳೀಯ ಮುಖಂಡರು, ಒಂದು ಕಡೆ ಒತ್ತಡ, ಇವೆಲ್ಲ ಬಂದು ಗೆದ್ದಾರೆ. ಇದನ್ನೆಲ್ಲ ವಿಶ್ಲೇಷಣೆ ಮಾಡಿದ್ರೆ ನಮಗೇನು ಭಾಳ ದೊಡ್ಡ ಹಿನ್ನಡೆ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಪ್ರತಿಯೊಂದು ನಾವು ಹೋಗಾಗಷ್ಟೇ ಅನ್ಸೋದಿಲ್ಲ, ಇದೇ ಹನ್ನೆರಡರಲ್ಲಿ ಎಲ್ಲ ಕೂಡ ಇದೇ ರೀತಿ ಇರ್ಬೇಕು ಬಂದಿದೆ. ಸ್ವಲ್ಪಕ್ಕೆ ಒಂದೇ ಕಾರಣ ಬೇರೆ ಬೇರೆ ಕಾರಣ ಕೂಡ ಅತಿಯಾದ ಅಭಿಮಾನಿಗಳ ಬಳಗವನ್ನ ಹೊಂದಿದ ಮಾಜಿ ಸಚಿವ ಹಾಗೂ ಯಮಕನ ಮರಡಿ ಕ್ಷೇತ್ರದ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಪ್ರತಿ ಕಾರ್ಯಕ್ರಮ ಮುಗಿದ ಬಳಿಕ ಅಭಿಮಾನಿಗಳಂತೂ ಸೆಲ್ಫಿ ತೆಗೆಸಿಕೊಳ್ಳಲು ಮುಗಿ ಬೀಳುತ್ತಿದ್ದಾರೆ. ತನ್ನದೇ ಆದ ಅಭಿಮಾನಿಗಳ ಬಳಗವನ್ನ ಹೊಂದಿದ ಮಾಜಿ ಸಚಿವ ಹಾಗೂ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನ ಮರಡಿ ಕ್ಷೇತ್ರ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಪ್ರತಿ ಕಾರ್ಯಕ್ರಮದ ಮುಗಿದ ಬಳಿಕ ಅಭಿಮಾನಿಗಳತ್ತ ಅಂತೂ ಸೆಲ್ಫಿ ತೆಗೆಸಿಕೊಳ್ಳಲು ಮುಗಿ ಬೀಳುತ್ತಿದ್ದಾರೆ. ಪ್ರತಿ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳ ಜೊತೆಗೆ ಸೆಲ್ಫಿ ತೆಗೆಸಿಕೊಳ್ಳುತ್ತಿರುವ ಸೆಲ್ಫಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಅಂತೂ ಯಾರ ಮನಸ್ಸನ್ನ ನೋಯಿಸದೆ ಬಂದಂತಹ ಎಲ್ಲ ಅಭಿಮಾನಿಗಳಿಗೆ ಸೆಲ್ಫಿ ಕೊಡುತ್ತಾ ನಾನು ಸರಳ ಸ್ವಭಾವ ಮೃದು ಮನಸ್ಸಿನ ನಾಯಕ ಎಂದು ಅಭಿಮಾನಿಗಳಲ್ಲಿ ತೋರುತ್ತಿದ್ದಾರೆ. ಇವರ ಸೆಲ್ಫಿ ತೆಗೆಯುವಾಗ ಸುಮ್ಮನೆ ಇರುವುದು ಸಾಹುಕಾರ. ಪ್ರತಿ ಅಭಿಮಾನಿಗಳ ಜೊತೆಗೆ ಪ್ರತಿ ಕಾರ್ಯಕ್ರಮ ಮುಗಿದ ಬಳಿಕ ಸತೀಶ್ ಜಾರಕಿಹೊಳಿ ಅವರ ಹತ್ತಿರ ಬಂದು ಭೇಟಿ ನೀಡಿ ಸಹವಾಗಿ ಮಾತನಾಡಿ ಸೆಲ್ಫಿ ತೆಗೆದುಕೊಳ್ಳುತ್ತಾರೆ. ಇನ್ನು ಇವರ ಸೆಲ್ಫಿಯಿಂದ ಅಭಿಮಾನಿಗಳಂತೂ ಫುಲ್ ಖುಷಿಯಾಗಿ ತಮ್ಮ ಮನೆಗಳಿಗೆ ತೆರಳಿದ್ದಾರೆ. ರೈತರಿಗೆ ಮೇಲಿಂದ ಮೇಲೆ ಕಷ್ಟಗಳು ಎದುರಾಗುತ್ತಲೇ ಇದೆ. ಇಂತಹ ಸನ್ನಿವೇಶದಲ್ಲಿ ಮತ್ತೊಂದು ಬರೆ ಇಳಿಯುವ ಪ್ರಸಂಗ ಎದುರಾಗಿದೆ. ಈ ಕುರಿತು ಒಂದು ಸ್ಮಾಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅತಿವೃಷ್ಟಿ ನೆರೆ ಹಾವಳಿಯಿಂದ ಅಳಿದುಳಿದ ಕಬ್ಬಿನ ಬೆಳೆಗೆ ಈಗ ಸೂಲಂಗಿ ಬಂದಿದ್ದು ಕಬ್ಬು ಬೆಳೆಗಾರರಿಗೆ ಗಾಯದ ಮೇಲೆ ಬರೆ ಇಳಿದಂತಾಗಿದೆ. ಕಬ್ಬು ನಾಟಿ ಮಾಡಿದ 11 ತಿಂಗಳ ಬಳಿಕ ಸೂಲಂಗಿ ಬರುತ್ತದೆ. ಆದರೆ ಈ ಬಾರಿ 5-6 ತಿಂಗಳ ಅವಧಿಯಲ್ಲಿ ಸೂಲಂಗಿ ಮೂಡಿದೆ. ಸೂಲಂಗಿ ಕಾಣಿಸಿಕೊಳ್ಳಲಾರಂಭಿಸಿದರೆ ಆದಷ್ಟು ಬೇಗ ಕಬ್ಬು ಕಟಾವು ಮಾಡಿ ಕಾರ್ಖಾನೆಗೆ ಕಳುಹಿಸಬೇಕು. ತಡ ಮಾಡಿದಷ್ಟು ಕಬ್ಬು ಬೆಂಡುಡಿಯಲಾರಂಭಿಸುತ್ತದೆ. 1 ಎಕರೆಗೆ 35-40 ಟನ್ ಕಬ್ಬಿನ ಫಸಲು ಸಿಗುತ್ತಿದ್ದರೆ ಸೂಲಂಗಿ ಬಂದಾಗ 24-28 ಟನ್ ಮಾತ್ರ ಸಿಗುವ ಸಾಧ್ಯತೆ ಇದೆ. ಮಳೆ ನೆರೆಯಿಂದ ಈ ಬಾರಿ 40% ಕಬ್ಬಿನ ಬೆಳೆ ನಾಶವಾಗಿದ್ದು ಅಳಿದ ಕಬ್ಬಿನ ಬೆಳೆ ಕಬ್ಬು ಕಟಾವು ಮಾಡುವ ಮೊದಲೇ ಸೂಲಂಗಿ ಕಾಣಿಸಿಕೊಂಡಿದೆ. ಸೂಲಂಗಿ ಕಬ್ಬು ಕಟಾವಿಗೆ ಕಾರ್ಮಿಕರು ಹೆಚ್ಚಿನ ದರ ಬೇಡುತ್ತಾರೆ. ಅಲ್ಲದೆ ಸೂಲಂಗಿ ಕಬ್ಬು ಮೇವಿಗೂ ಬರುವುದಿಲ್ಲ. ಇದು ಕೂಡ ರೈತರ ಆರ್ಥಿಕ ಹಾನಿ ಹೆಚ್ಚಿಸುತ್ತದೆ. ಸೂಲಂಗಿ ಬೆಳೆ ಬಿಸಿಲಿನ ತಾಪಕ್ಕೆ ಬೆಂಕಿ ಹತ್ತುತ್ತವೆ. ಇದರಿಂದ ಕಬ್ಬಿನ ಬೆಳೆಗೆ ಬೆಂಕಿ ಹತ್ತುವುದರಿಂದ ಬೆಳೆದ ಬೆಳೆಗಳೆಲ್ಲವೂ ಬೆಂಕಿಗೆ ಆಹುತಿಯಾಗುವ ಸಾಧ್ಯತೆ ಹೆಚ್ಚು. ವಿಶೇಷವಾಗಿ ಮುಂಚಿತವಾಗಿ ನಾಟಿ ಮಾಡಿದ ಕಬ್ಬಿಗೆ ಡಿಸೆಂಬರ್ ಅಂತ್ಯದೊಳಗೆ ಹೂ ಕಾಣಿಸಿಕೊಳ್ಳುವುದು ಸಾಮಾನ್ಯ. ಆದರೆ ಈ ವರ್ಷ ಅಡಸಾಲಿ ಮತ್ತು ಇಕ್ಕಸಾಲಿ ಅಂದರೆ ನಂತರದ ಅವಧಿಯಲ್ಲಿ ನಾಟಿ ಮಾಡಿದ ಕಬ್ಬಿನಲ್ಲೂ ಹೂ ಕಾಣಿಸಿಕೊಂಡಿದೆ. ಕೊಳೆ ಕಬ್ಬಲು ಈ ಬಾರಿ ಡಿಸೆಂಬರ್ನಲ್ಲಿ ಹೂ ಬಿಟ್ಟಿರುವುದು ರೈತರು ಆತಂಕಕ್ಕೆ ಕಾರಣವಾಗಿದೆ. ಏನು ನಮ್ಮ ಕಬ್ಬುಗಳಿಗೆ ಸುಲಂಗಿ ಬರ್ತಾ ಇದೆ, ಹೂವು ಬರ್ತಾ ಇದೆ, ಇದರಿಂದ 3-4 ಪ್ರಕಾರದ ಎಲ್ಲ ನಷ್ಟ ಆಗ್ತಾ ಇದೆ. ಒಂದು ತೂಕದಲ್ಲಿ ಕಡಿದಾಗ್ತೈತಿ, ಎರಡನೇದು ಈಗ ಕಬ್ಬು ಕಟಾವು ಮಾಡಲಿಕ್ಕೆ ಬರುವಂಥ ಲೇಬರ್ಸ್ ಏನು ಕಬ್ಬು ಕಟಾವು ಮಾಡುವಂಥ ಮಂದಿ ಐತಿ, ಅವರು ರೈತರಿಗೆ ಹೆಚ್ಚುವರಿ ತ್ರಾಸು ಕೊಡ್ತಾರೆ. ಯಾಕಂದರೆ ನಮಗೆ ಮೇವಿಲ್ಲ, ಮೇವಿನ ಬದಲಾಗಿ ನಮಗೆ ವಾಡ ರೊಕ್ಕ ಕೊಡ್ರಿ, ಹೆಚ್ಚಿನ ರೊಕ್ಕ ಬಿಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದೇ ಥರ ರೈತರಿಗೆ ಹೆಚ್ಚಿನ ಕೆಲಸಪ್ಪ ಅಂದರೆ ಮೇವು ಇದ್ರೆ ಎಲ್ಲ ಗೊಳೆ ಮಾಡ್ಕೊಂಡು ಎಲ್ಲ ಮಂದಿ ಹೋಗ್ತಿದ್ರು. ಆದರೆ ಇದು ಹೊಲದಲ್ಲಿ ಬಿದ್ದಿದ್ದಕ್ಕೆ ನಮ್ಮ ರೈತರು ತೆಗೆದುಹಾಕಬೇಕು. ನಾಲ್ಕನೇದು ಏನು ದೊಡ್ಡ ಸಮಸ್ಯೆಪ್ಪ ಅಂದರೆ ಇದು ಭಯಂಕರ ಜ್ವರಾಗದತ್ತ ಇರ್ತೈತಿ. ಎಲ್ಲರ ತಪ್ಪಿ ಕಬ್ಬಿಗೆ ಕಬ್ಬಿನ ಪಡಕ್ಕೆ ಬೆಂಕಿ ಬೆಂಕಿ ಹತ್ತಿರ ವಾಯುವೇಗದಿಂದ ಇಂಥ ಬೆಂಕಿ ಹಬ್ಬು ಸಂಭವನೆ ಐತಿ. ಅದರ ಸಲುವಾಗಿ ಕಾರ್ಖಾನೆದವರು ಆದಷ್ಟು ಬೇಗ ಈ ಸುಲಂಗಿ ಬಂದದ್ದ ಕಬ್ಬುವನ್ನು ಹೆಚ್ಚಿನ ಹೆಚ್ಚು ಕಟಾವು ಮಾಡಿ ಸಾಗಾಣಿಕೆ ಮಾಡಬೇಕಂತ ನಾನು ಕೇಳ್ತೀನಿ. ನಮಸ್ಕಾರ. ಶಶಿಕಾಂತ್ ಜೋಶಿ, ಕಾಗವಾಡ. ರಂಗಭೂಮಿಗೂ ರಾಮದುರ್ಗ ತಾಲೂಕಿಗೂ ಅವಿನಾಭವ ಸಂಬಂಧವಿದ್ದು ಹಲವು ಕಲಾವಿದರನ್ನ ಹುಟ್ಟು ಹಾಕಿದ ಕೀರ್ತಿ ನಮ್ಮ ತಾಲೂಕಿಗೆ ಸಲ್ಲುತ್ತದೆ ಎಂದು ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷ ಅಶೋಕ್ ಚಂದ್ರಗಿ ಹೇಳಿದರು. ಶನಿವಾರದಂದು ಅರಮನೆ ಆವರಣದ ಡಿಎಸ್ ಕರ್ಕಿ ರಂಗಮಂದಿರದಲ್ಲಿ ರಾಮದುರ್ಗ ಕಲ್ಚರಲ್ ಟ್ರಸ್ಟ್ ಮತ್ತು ಶಿವ ಪ್ರತಿಷ್ಠಾನ ಸೇವಾ ಸಮಿತಿ ಹಮ್ಮಿಕೊಂಡ ನಾಟಕೋತ್ಸವ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಶತಮಾನದ ಹಿಂದೆಯೇ 1906ರಲ್ಲಿ ಆರ್ಯ ಸಂಗೀತ ನಾಟಕ ಮಂಡಳಿಯನ್ನ ಅಂದಿನ ಹಿರಿಯ ಕಲಾವಿದರು ಹುಟ್ಟುಹಾಕಿ ರಂಗ ಕಲೆ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಪರಂಪರೆಯನ್ನ ಬೆಳೆಸಿದ್ದಾರೆ ಎಂದು ಹೇಳಿದರು.
ಮುಂದುವರಿದ ಭಾಗವಾಗಿ ರಾಮದುರ್ಗ ಕಲ್ಚರಲ್ ಟ್ರಸ್ಟ್ ಇಂದಿನ ಕಲಾವಿದರಿಗೆ ವೇದಿಕೆ ನಿರ್ಮಿಸಿ ನಾಡಿನ ಕಲೆಯನ್ನ ಪ್ರೋತ್ಸಾಹಿಸುತ್ತಿರುವುದು ಅಭಿನಂದನೀಯವಾದುದು ಎಂದು ಹೇಳಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಾಂಡುರಂಗ ಜಟ್ಟಗನ್ನವರ್ ಮಾತನಾಡಿ, ಕನ್ನಡ ಮತ್ತು ಸಾಂಸ್ಕೃತಿಕ ಬೆಳೆಸುವ ನಿಟ್ಟಿನಲ್ಲಿ ಕಲ್ಚರಲ್ ಟ್ರಸ್ಟ್ ಹಮ್ಮಿಕೊಳ್ಳುವ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ತಾಲೂಕು ಸಾಹಿತ್ಯ ಪರಿಷತ್ ಅನುಮಾನಧನ ಸಹಾಯ ಸಹಕಾರ ನೀಡುತ್ತದೆ ಎಂದು ಹೇಳಿದರು. ಸಿಎಸ್ ಬೆಂಬೆಳಗಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಎಂಬಿ ಪಾಟೀಲ್, ಟ್ರಸ್ಟ್ ಉಪಾಧ್ಯಕ್ಷ ಈಶ್ವರ್ ಹಲಭಾವಿ, ಮುತ್ತು ಕುಮಾರ್, ಲಕ್ಷ್ಮಣ್ ಮುಗುಳಿ, ಈರಣ್ಣ ಕಲ್ಯಾಣಿ, ಕೃಷ್ಣೇಗೌಡ ಪಾಟೀಲ್, ಸಂತೋಷ್ ಪಾಟೀಲ್, ಮಾರುತಿ ಪ್ಯಾಟಿ, ಎಂಟಿ ಕೊಳದೂರ್ ಇತರರು ಉಪಸ್ಥಿತರಿದ್ದರು. ಟಿಟಿಡಿ ತಾಲೂಕಾ ಭಜನಾ ಸಂಚಾಲಕ ಜೆಬಿ ಕುಲಕರ್ಣಿ ಹಾಗೂ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿ ಅಧ್ಯಕ್ಷ ಅಶೋಕ್ ಚಂದರ್ಗಿ ಅವರನ್ನ ಸತ್ಕರಿಸಲಾಯಿತು. ಪ್ರಸನ್ನ ಹೆಗ್ಗೋಡು ರಚನೆಯ ಒಂದು ಲೋಕ ಕಥೆ ನಾಟಕವನ್ನ ಹೂವಿನಾಡಗಲಿಯ ರಂಗಭಾರತಿ ರೆಪರ್ಟರಿ ತಂಡದ ಸದಸ್ಯರು ಪ್ರಸ್ತುತಪಡಿಸಿದರು. ವಾಗ್ದೇವಿ ಭಜನಾ ತಂಡದ ಸದಸ್ಯರು ಪ್ರಾರ್ಥಿಸಿದರು. ರಾಮಚಂದ್ರ ಯಾದವ್ ಸ್ವಾಗತಿಸಿದರು. ಪ್ರೊಫೆಸರ್ ವಿಕಾಸ್ ಉಂಡಾಳೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರಕಾಶ್ ಬಾಳೆಕಾಯಿ ವಂದಿಸಿದರು. ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಮೂಢನಂಬಿಕೆ ತಾಂಡವವಾಡುತ್ತಿದೆ. ಅದನ್ನ ಹೋಗಲು ಮಕ್ಕಳಲ್ಲಿ ವಿಜ್ಞಾನದ ಅರಿವು ಮೂಡಿಸುವುದು ತುಂಬಾ ಅವಶ್ಯಕ ಎಂದು ತಾಲೂಕು ಪಂಚಾಯತಿಯ ಅಧ್ಯಕ್ಷ ಜಗದೇವ್ ರೆಡ್ಡಿ ಪೊಲೀಸ್ ಪಾಟೀಲ್ ಹೇಳಿದರು. ಚಿತ್ತಾಪುರ್ ತಾಲೂಕಿನ ಸಾತನೂರು ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಸಮನ್ವಯ ಅಧಿಕಾರಿ ಕಚೇರಿ ಜ್ಞಾನ ವಿಜ್ಞಾನ ಸಂಸ್ಥೆಯವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾತನೂರು ಕ್ಲಸ್ಟರ್ ಮಟ್ಟದ ಮಕ್ಕಳ ವಿಜ್ಞಾನ ಹಬ್ಬ 2019 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಲ್ಲಿ ವಿಜ್ಞಾನ ಮತ್ತು ವೈಜ್ಞಾನಿಕತೆ ಭಾವನೆ ಬೆಳೆದಾಗ ಮತ್ತು ಅರಿವು ಮೂಡಿಸಿದಾಗ ಮೌಢ್ಯತೆ ನಿವಾರಣೆಯಾಗುವ ಸಾಧ್ಯತೆ ಇದೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ಮಾತನಾಡಿ, ಮಕ್ಕಳು ತಾವೇ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಜ್ಞಾನದ ಪರಿಕರಗಳನ್ನು ಮಾಡುವುದರಿಂದ ಹೆಚ್ಚು ಆಸಕ್ತಿ ಮೂಡುತ್ತದೆ. ವಿಜ್ಞಾನ ಹಬ್ಬವು ಮಕ್ಕಳಿಗೆ ಹೆಚ್ಚು ಆಸಕ್ತಿ ಮೂಡಿಸುವ ಜೊತೆಗೆ ಪರಿಸರ, ನೀರು, ಖಗೋಳ ಶಾಸ್ತ್ರದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಲು ಪ್ರೇರೇಪಿಸಿದೆ. ಹೀಗಾಗಿ ಈ ಹಬ್ಬವು ಬಹಳ ಉಪಯುಕ್ತವಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರುದ್ರ ಬೀಣಿ ಮಾತನಾಡಿ, ಮಕ್ಕಳಿಗೆ ವಿಜ್ಞಾನ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿ ನೀಡುವ ಮೂಲಕ ವಿಜ್ಞಾನದ ಕಡೆಗೆ ಹೆಚ್ಚಿನ ಆಸಕ್ತಿ ಮೂಡುವಂತೆ ಮಾಡಬೇಕು ಎಂದರು. ಮಕ್ಕಳ ವಿಜ್ಞಾನ ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದ ಉದ್ಘಾಟಕರನ್ನ, ಅತಿಥಿಗಳನ್ನ, ಅಧ್ಯಕ್ಷರನ್ನ, ಅಧಿಕಾರಿಗಳನ್ನ, ಗಣ್ಯರನ್ನ ವಿದ್ಯಾರ್ಥಿಗಳು ಸಡಗರ ಸಂಭ್ರಮದಿಂದ ಕಳಸ, ಕುಂಬ ಹೊತ್ತು, ಡೊಳ್ಳು, ಹಲಗಿ, ಡ್ರಮ್ ಬಾರಿಸುತ್ತಾ ಚಿತ್ತಾಪುರ್ ಅಳ್ಳೋಳಿ ಮುಖ್ಯ ರಸ್ತೆಯಿಂದ ಮೆರವಣಿಗೆ ಮಾಡುವ ಮೂಲಕ ಕಾರ್ಯಕ್ರಮದ ವೇದಿಕೆಯವರೆಗೆ ಕರೆತರಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಗೆ ನೀರು ಹಾಕುವ ಮೂಲಕ ಜ್ಯೋತಿ ಬೆಳಗಿಸಿ ವೈಜ್ಞಾನಿಕ ಭಾವನೆಯನ್ನ ಮೂಡಿಸಿದರು. ನಂತರ ಮಕ್ಕಳೇ ಸಿದ್ಧಪಡಿಸಿದ ರಾಕೆಟ್ ಉಡಾವಣೆ, ಎಟಿಎಂ ಮಾದರಿ ಪ್ರದರ್ಶನ, ತೆಂಗಿನಕಾಯಿ ಒಡೆದು ಹೂ ಬರುವಂತೆ ಮಾಡಿ ಮಕ್ಕಳಲ್ಲಿ ವೈಜ್ಞಾನಿಕತೆ ಕುರಿತು ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದ ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಸವರಾಜು ಬಳ್ಳುಂಡಗಿ, ಅಧಿಕಾರಿಗಳಾದ ಮಲ್ಲಿಕಾರ್ಜುನ್, ಪ್ರಕಾಶ್ ನಾಯ್ಕೋಡಿ, ಪ್ರಾಥಮಿಕ ಶಾಲಾ ಮುಖ್ಯ ಗುರುಗಳು, ಸಂಘದ ಗೌರವಾಧ್ಯಕ್ಷ ರೇಣುಸಿದ್ದಪ್ಪ ರೋಣದ್, ಮುಖಂಡರಾದ ಸಾಹೇಬ್ ಗೌಡ ಪಾಟೀಲ್, ಮೌನೇಶ್ ಕರ್ದಾಳ್, ಪ್ರಮೋದ್ ಕುಮಾರ್, ದೇವಪ್ಪ ನಂದೂರ್ಕರ್, ದೇವೇಂದ್ರ ಅಣಕಲ್, ಹಣಮಂತ ಸಂಕನೂರ್, ಭೀಮು ಒತ್ತಿನಮಡಿ, ಮಲ್ಲಿನಾಥ್ ಆವಂಟಿ, ದೇವೇಂದ್ರ ರೆಡ್ಡಿ ದುಗನೂರ್, ಪ್ರಕಾಶ್ ಕಟ್ಟಿಮನಿ, ವೀರಸಂಗಪ್ಪ ಸುಲೇಗಂ, ಸೂರ್ಯಕಾಂತ್ ಕೆರಳಿ, ಭೀಮರಾಯ್ ಕೊಂಚೂರ್, ಆಜಿಸಾಬ್, ಮೆಹಬೂಬ್ ಮುಲ್ಲಾ, ಚಂದ್ರಶೇಖರ್ ಆವಂಟಿ, ಸಿದ್ದಲಿಂಗ ಸಾಹು, ವಿಜಯಕುಮಾರ್, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಮಹೇಶ್ ಕುಮಾರ್, ಪೂಜಾರಿ ಟಿಂಗ್ಳಿ, ಉದಯಕುಮಾರ್, ಕಿರಣ್ ಬಂಗಿ, ಮುಖ್ಯ ಗುರು ತಮನ್ನಾ ಕೌಸರ್ ಸೇರಿದಂತೆ ಸಾತನೂರು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಬರುವ ಶಿಕ್ಷಕರು ಮಕ್ಕಳು ಹಾಜರಿದ್ದರು.
ವಿಜ್ಞಾನದ ಒಂದು ಹಬ್ಬ ಅಂದ್ರೆ ಇವತ್ತು ಹಳ್ಳಿಯಲ್ಲಿ ಮೂಢ ನಂಬಿಕೆಯನ್ನು ಹೋಗಲಾಡಿಸಬೇಕು. ನಮ್ಮ ಹಳ್ಳಿಯಲ್ಲಿ ಏನಂತರ ಇವತ್ತು ರಾತ್ರಿ ಯಾರಿಗಾದ್ರೂ ಏನಾದ್ರೆ ನಮ್ಗೆ ಯಾರೋ ಮಾಡಿಸಿದ್ರಪ್ಪ ಬಾನಮತಿ, ಅದಕ್ಕೆ ಇಲ್ಲೆಲ್ಲ ನಿಂಬಿಕಾಯಿ ಬಿದ್ದು ತೆಂಗಿನಕಾಯಿ ಬಿದ್ದು ಅನ್ನತಕ್ಕಂಥ ಒಂದು ವಿಷಯವನ್ನು ಹಳ್ಳಿಯ ಜನರಿಗೆ ಅದನ್ನು ಹೋಗಲಾಡಿಸಬೇಕು ಅನ್ನತಕ್ಕಂಥ ಒಂದು ಕನಸು. ತಾಲೂಕಿನಾದ್ಯಂತ ಮರಳು ದಂಧೆ ಎಗ್ಗಿಲ್ಲದೆ ಸಾಕಿದೆ. ಆದರೆ ನಡೆಸುತ್ತಿರುವವರು ಬಿಜೆಪಿಯವರಲ್ಲ, ಕಾಂಗ್ರೆಸ್ನವರು ಎಂದು ಮಾಜಿ ಶಾಸಕ ವಾಲ್ಮೀಕಿ ನಾಯಕ ಆರೋಪಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದ ಬಿಜೆಪಿ ಮಂಡಲ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊನ್ನೆ ನಡೆದ ಕೆಡಿಪಿ ಸಭೆಯಲ್ಲಿ ಬೇರೆ ಬೇರೆ ಶಾಸಕರು ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರೆ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಪ್ರಿಯಾಂಕ ಖರ್ಗೆ ಅವರು ಅಭಿವೃದ್ಧಿಯ ವಿಷಯದ ಬಗ್ಗೆ ಯಾವುದೇ ಚರ್ಚೆ ಮಾಡದೆ ಕೇವಲ ಅಕ್ರಮ ಮರಳಿನ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯವರು ಅಕ್ರಮ ಮರಳು ದಂಧೆ ನಡೆಸುತ್ತಿದ್ದಾರೆ, ಅವರಿಗೆ ಮಾಜಿ ಶಾಸಕರು ಬೆಂಬಲಿಸುತ್ತಿದ್ದಾರೆ, ಪೊಲೀಸರು ವಾಹನ ಹಿಡಿದರೆ ಬಿಡಿಸಲು ಹೋಗ್ತಾರೆ ಎಂದಿದ್ದಾರೆ. ಆದರೆ ನಿಜ ಸಂಗತಿಯೇ ಏನೆಂದರೆ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ನ ಕೆಲ ಮುಖಂಡರು ಹಾಗೂ ಪ್ರಿಯಾಂಕ ಖರ್ಗೆ ಕೆಲ ಸಂಬಂಧಿಕರು ಅಕ್ರಮ ಮರಳು ದಂಧೆಯಲ್ಲಿ ತೊಡಗಿದ್ದಾರೆ ಎಂದರು. ತಾಲೂಕಿನ ಕಾಂಗ್ರೆಸ್ನ ಕೆಲ ಮುಖಂಡರ ಜೀವನ ಅಕ್ರಮ ಮರಳು ದಂಧೆಯಲ್ಲೇ ನಡೆಯುತ್ತಿದೆ. ಅದೇನಾದರೂ ಅಕ್ರಮ ಮರಳು ದಂಧೆ ಬಂದ್ ಮಾಡಿದರೆ ಅವರು ಬೀದಿಗೆ ಬರ್ತಾರೆ, ಊರು ಬಿಟ್ಟು ಹೋಗುವಂತಹ ಸಂದರ್ಭ ಬರುತ್ತದೆ. ಅಕ್ರಮ ಮರಳು ದಂಧೆಯಿಂದಲೇ ಕಾಂಗ್ರೆಸ್ ಕೆಲ ಮುಖಂಡರು ಕೋಟ್ಯಾಧಿಪತಿಗಳಾಗಿದ್ದಾರೆ, ಅಕ್ರಮ ಮರಳು ದಂಧೆಯಿಂದಲೇ ಜೀವನ ನಡೆಸುತ್ತಿದ್ದಾರೆ ಎಂದು ಮಾಜಿ ಶಾಸಕ ವಾಲ್ಮೀಕಿ ನಾಯಕ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಎಮ್ಮೆನೂರ್, ಪುರಸಭೆ ಸದಸ್ಯರಾದ ನಾಗರಾಜ್ ಬಂಕಲ್ಗಿ, ಶ್ಯಾಮ ಮೇಧಾ, ವಕ್ತಾರ್ ಮಹೇಶ್ ಬಟಗೇರಿ, ಮುಖಂಡರಾದ ರವೀಂದ್ರ ಸಜ್ಜನ್ ಶೆಟ್ಟಿ, ಕೋಟೇಶ್ವರ ರೇಷ್ಮಿ, ನಾಗರಾಜ್ ಉಗಾರ್, ಗೋಪಾಲ್ ರಾಠೋಡ್, ರಾಜು ಮುಕ್ಕಣ್ಣ, ಮಲ್ಲಿಕಾರ್ಜುನ್ ಇಜೇರಿ, ಬಾಲಾಜಿ ಬುರ್ಬುರೆ, ಪ್ರಸಾದ್ ಅವಂಟಿ ಸೇರಿದಂತೆ ಅನೇಕರು ಇದ್ದರು. ಸರ್ಕಾರ ನಿಮ್ದೇ ಅದಲ್ರಿ, ಎಸ್ ಪಿ ನಿಮ್ಮವ್ರ ಎಲ್ಲರೂ ಡಿ ಸಿ ಎಲ್ಲರೂ ಈ ತಡೆಗಟ್ಟಬೋದಲ್ಲ. ಏನ ಏನು ಅದೇ ಬಂದ್ ಮಾಡಬಹುದಲ್ಲ ಮಂತ್ರಿ ಇಲ್ಲಿ ಕೇಳ್ರಿ, ಬಂದ್ ಮಾಡಿ ಜಡ್ಪಿ ಅಂದ್ರೆ ಈಗ ಸದ್ಯಗ ಎಮ್ ಎಲ್ ಎ ಇದ್ದಾರಲ್ಲ, ಎಮ್ ಎಲ್ ಎ ಹೇಳಿದಂಗೆ ಅಧಿಕಾರಿಗಳು ತಂಬೇಕಾಗಿದೆ, ಅದಕ್ಕಂತ ಎಮ್ ಎಲ್ ಎ ಹೇಳಿದಂಗೆ ಅಧಿಕಾರಿ ಕೇಳ್ತಾರ. ರೂಲಿಂಗ್ ಪಾರ್ಟಿ ಹೇಳ್ದಂಗೆ ಕೇಳ್ತಾರೆ. ರೂಲಿಂಗ್ ಪಾರ್ಟಿ ಅಂದ್ರೆ ಅಧಿಕಾರ ನೋಡ್ರಿ, ಅವ್ರಿಗೆ ಬೇಕಾಗಿದ್ರು ತರ್ತಾರ. ರೂಲಿಂಗ್ ಪಾರ್ಟಿ ಇದ್ದಾರೆ, ರೂಲಿಂಗ್ ಪಾರ್ಟಿ ಎಲ್ಲಿ ಎಮ್ ಎಲ್ ಎ ಇದ್ದಾರೆ ನಮ್ಮವ್ರು ಎಲ್ಲಿ ಅಲ್ಲಿ ನಡೀತದ. ಈ ರೂಲಿಂಗ್ ಪಾರ್ಟಿ ಬಿಜೆಪಿ ಇದೆ, ಕಾಂಗ್ರೆಸ್ ಎಮ್ ಎಲ್ ಎ ಇದೆ, ಅದಂದೇ ನಡೆಸುವ ಅಧಿಕಾರಿಗಳು ದಬಾಸಿ ಹಿಡಬೇಡ್ರಿ ಅದು ಮಾಡಬೇಡ್ರಿ ಅಂತ ನಾ ಹೇಳ್ತಿಲ್ಲರಿ. ಮರಳು ಬಂದ್ ಆಗ್ತಾರ, ಇಲ್ಲಿ ಕೆಲವು ಕಾಂಗ್ರೆಸ್ ಮುಖಂಡರು ಊರು ಬಿಡಬೇಕಾಗ್ತ, ಅದರ ಮೇಲೆ ಉಪಜೀವನ, ಅದರ ಮೇಲೆ ಕೋಟ್ಯಾಧೀಶ ಆಗ್ಯಾರ ಅವರು, ಕೋಟ್ಯಾಧೀಶ ಆಗ ಅದ್ರ ಮೇಲೆ ಅದರ ಪೊಲೀಸರು ಇನ್ವಾಲ್ವ್. ಅಥಣಿ ಹೆಸ್ಕಾಂ ಕಚೇರಿ ಆವರಣದಲ್ಲಿರುವ ವಸತಿ ನಿಲಯದಲ್ಲಿ ಕರ್ತವ್ಯಕ್ಕೆ ತೆರಳಲು ಸಿದ್ದಗೊಳ್ಳುತ್ತಿರುವ ಸಮಯದಲ್ಲಿ ವಿದ್ಯುತ್ ತಗುಲಿ ಹೆಸ್ಕಾಂ ಇಲಾಖೆ ನೌಕರ ಮೃತಪಟ್ಟ ಘಟನೆ ನಡೆದಿದೆ. ಸ್ನಾನ ಮಾಡಲು ನೀರು ಕಾಯಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು, ಮೃತ ನೌಕರನನ್ನ ಅರುಣ ಅಣ್ಣಪ್ಪ ಸಂಕ್ರಟ್ಟಿ 23 ವಯಸ್ಸು ಎಂದು ಗುರುತಿಸಲಾಗಿದೆ. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಥಣಿ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹೆಸ್ಕಾಂ ಇಲಾಖೆಯ ವಸತಿ ನಿರ್ಲಕ್ಷ್ಯವೇ ವಿದ್ಯುತ್ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದಿರುವುದಕ್ಕೆ ಈ ಅವಘಡ ಸಂಭವಿಸಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನೇ ಆದರೂ ಸುರಕ್ಷಿತ ಕ್ರಮ ಕೈಗೊಳ್ಳಲು ಊರಿಗೆ ಬುದ್ಧಿ ಹೇಳುವ ಎಸ್ಕಾಂ ಇಲಾಖೆಯ ಬೇಜವಾಬ್ದಾರಿತನಕ್ಕೆ ಒಂದು ಜೀವ ಬಲಿಯಾದದ್ದು ಮಾತ್ರ ವಿಪರ್ಯಾಸವೇ ಸರಿ. ಕರ್ನಾಟಕ ಡ್ರೈವರ್ ಮತ್ತು ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ತಾಲೂಕು ಶಾಖೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಈ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತರಾದ ಶ್ರೀ ನಿಂಗರಾಜ್ ಆತುನೂರ್ ಅವರು ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿವಾಜಿ ಮೆಟಗಾರ್, ಜಿಲ್ಲಾ ರಾಜಕೀಯ ಧುರಣಿರಾದ ಶ್ರೀನಾಥ್ ಪೂಜಾರಿ ಹಾಗೂ ಸಂಸ್ಥೆಯ ರಾಜ್ಯಾಧ್ಯಕ್ಷರವರು ಮಾತನಾಡಿ, ಸಾಮಾಜಿಕ ಕ್ಷೇತ್ರದಲ್ಲಿ ಡ್ರೈವರ್ ಪಾತ್ರ ತುಂಬಾ ಮುಖ್ಯವಾಗಿದೆ ಎಂದರು. ಅದರ ಜೊತೆಗೆ ನಮ್ಮ ಚಾಲಕರು ಊರಿಂದ ಊರಿಗೆ ಹೋಗುವ ಸಂದರ್ಭದಲ್ಲಿ ದುಶ್ಚಟಗಳ ದಾಸರಾಗಬಾರದು ಎಂದು ಹೇಳಿ ಹರ್ಷ ವ್ಯಕ್ತಪಡಿಸಿದರು. ಸಮಾರಂಭದ ವೇದಿಕೆ ಮೇಲೆ ಮಲ್ಲು ನಾಟಿಕರ್, ನಿಂಗು ಬಗಲಿ, ಕಾಜು ಬಂಕಲ್ಗಿ, ಸುದರ್ಶನ್ ಜಿಂಗಾಣಿ ಇದ್ದರು. ಕೊನೆಯದಾಗಿ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಬೋರಗಿ ಶ್ರೀಗಳು ಆಶೀರ್ವಚನವನ್ನ ನೀಡಿದರು. ಹರ್ಷವರ್ಧನ್ ಪೂಜಾರಿ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡಿ ಮುಕ್ತಾಯಗೊಳಿಸಿದರು.
ಯಮಕನ ಮರಡಿ ಹತ್ತರ್ಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎನ್ಎಸ್ಎಫ್ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ 9ನೇ ವರ್ಷದ ಸತೀಶ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಯಮಕನ ಮರಡಿ ಹತ್ತರ್ಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎನ್ಎಸ್ಎಫ್ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ 9ನೇ ವರ್ಷದ ಸತೀಶ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಭವ್ಯವಾದ ವೇದಿಕೆಯನ್ನು ನಿರ್ಮಿಸಿ ಗ್ರಾಮೀಣ ಭಾಗದ ಪ್ರತಿಭಾವಂತರಿಗೆ ಅತ್ಯುತ್ತಮವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವ ಮತಕ್ಷೇತ್ರದ ಶಾಸಕರಾದ ಸತೀಶ್ ಜಾರಕಿಹೊಳಿ ಪ್ರೋತ್ಸಾಹ ಮಾಡುತ್ತಿರುವುದು ಶ್ಲಾಘನೀಯ ವಿಷಯ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಕಳೆದ ವರ್ಷ ಇದೇ ಪ್ರತಿಭಾ ಪುರಸ್ಕಾರದಲ್ಲಿ ವಿಜೇತರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಇದಕ್ಕೆ ಸಾಕ್ಷಿಯಾಗಿ ಸಾನ್ನಿಧ್ಯ ವಹಿಸಿದ ಉಕ್ಕೇರಿ ಮಠದ ಶಟಸ್ಥಳ ಬ್ರಹ್ಮ ಶ್ರೀ ಚಂದ್ರಶೇಖರ ಶಿವಾಚಾರ್ಯರು ಮಹಾಸ್ವಾಮಿಗಳು ಮತ್ತು ಹತ್ತರ್ಗಿ ಕಾರಿ ಮಠದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ವಿದ್ಯಾರ್ಥಿಗಳಿಗೆ ಹಿತನುಡಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದ ರುವಾರಿಯಾದ ಸತೀಶ್ ಜಾರಕಿಹೊಳಿ ಅವರಿಗೆ ಹೊಗಳಿದರು. ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಉಕ್ಕೇರಿ ತಾಲೂಕಾ ಶೈಕ್ಷಣಿಕ ಅಧಿಕಾರಿ ಬಿಇಒ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಡಿಡಿಪಿಐ ಉಪಸ್ಥಿತರಿದ್ದರು ಮತ್ತು ಯಮಕನ ಮರಡಿ ಹತ್ತರ್ಗಿ ಅಂಚಿನಾಳ ಗ್ರಾಮ ಪಂಚಾಯತಿಗಳ ಅಧ್ಯಕ್ಷರು ಉಕ್ಕೇರಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರು ಮತ್ತು ದಡ್ಡಿ ಜಿಲ್ಲಾ ಪಂಚಾಯತ್ ಮತ್ತು ಯಮಕನ ಮರಡಿ ತಾಲೂಕಾ ಪಂಚಾಯತ್ ಸದಸ್ಯರುಗಳು ಉಪಸ್ಥಿತರಿದ್ದರು. ಅಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪೋಷಿಸಿ ಬೆಳೆಸುತ್ತಿರುವ ಸ್ಫೂರ್ತಿಯ ತೊಟ್ಟಿಲಾಗಿ ಹೊರಹೊಮ್ಮಿದೆ ಸತೀಶ್ ಪ್ರತಿಭಾ ಪುರಸ್ಕಾರ ಸಾಮೂಹಿಕ ವೇದಿಕೆ. ವಿಜಯಪುರ ಜಿಲ್ಲೆಯ ನೂತನ ಕೋಲಾರ ತಾಲೂಕಿನ ಮುಳ್ವಾಡ ಗ್ರಾಮದಲ್ಲಿ ಸರ್ವಧರ್ಮ ಸಾಂಪ್ರದಾಯಿಕ ಪುಣ್ಯತಿಥಿ ಸಪ್ತಾಹ ಶ್ರೀ ದುಂಡು ಪ್ರಭು 34ನೇ ಪುಣ್ಯತಿಥಿ ಹಾಗೂ ಕುಂಭಮೇಳ ಕಾರ್ಯಕ್ರಮ ನಡೆಯಿತು. ವಿಜಯಪುರ ಜಿಲ್ಲೆಯ ನೂತನ ಕೋಲಾರ ತಾಲೂಕಿನ ಮುಳ್ವಾಡ ಗ್ರಾಮದಲ್ಲಿ ಸರ್ವಧರ್ಮ ಸಾಂಪ್ರದಾಯಿಕ ಪುಣ್ಯತಿಥಿ ಸಪ್ತಾಹ ಶ್ರೀ ದುಂಡು ಪ್ರಭು 34ನೇ ಪುಣ್ಯತಿಥಿ ಮತ್ತು ಶ್ರೀ ಐನಾಥ ಪ್ರಭು 21ನೇ ಪುಣ್ಯತಿಥಿ ಪ್ರಯುಕ್ತವಾಗಿ ಭಾರತೀಯ ಸಕಲ ಧರ್ಮಗಳ ಅದರಲ್ಲಿ ಪವಿತ್ರ ಮುಸ್ಲಿಂ ಧರ್ಮೀಯರು ದೂರದಿಂದ ಬಂದು ಸಮನ್ವಯ ಧರ್ಮ ಪಾಲನೆ ಮತ್ತು ಬಯಾನ ಮತ್ತು ಪುರಾಣ ಪ್ರವಚನ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಸುಮಂಗಲೆಯರಿಂದ ಕುಂಭಮೇಳ ಮರುದಿನ ಪಲ್ಲಕ್ಕಿ ಉತ್ಸವ ಮತ್ತೊಂದು ದಿನಕ್ಕೆ ಮಠದ ಮಠಾಧೀಶರಾದ ಸಿದ್ದರಾಮೇಶ್ವರ ಶ್ರೀಗಳು ಮತ್ತು ಪ್ರಕಾಶ್ ಪ್ರಭುಗಳು ಎಲ್ಲ ಸಂತರು ಶಿರುಮುನಿಗಳು ಪ್ರವಚನ ಹಾಗೂ ದುಂಡೇಶ್ವರ ಹಾಗೂ ಐನಾಥ ಪ್ರಭುಗಳ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡಿ ಮಂಗಲಗೊಳ್ಳುವುದು ಸಕಲ ಧರ್ಮ ಗುರುಗಳು ಸಮನ್ವಯ ಸಮಾನತೆಯ ಮಾತುಗಳನ್ನಾಡಿ ಎಲ್ಲ ಧರ್ಮದ ಸಮಾನತೆಯನ್ನ ಮೆರೆದರು. ನಾರಾಯಣ ಗುರು ನಾರಾಯಣ ಏನು ಓದ್ತಾನೆ ಓದ್ತಾನೆ ಏನು ಅಣ್ಣ ಓದ್ತಾನೆ ಕಬ್ಬಿಣ ಹರಿನಾರಾಯಣ ಬಂದ ನಾವು ಕೂಡಿ ಕೂಡಿ ಬರುವುದಿಲ್ಲ. ನೀ ನಮ್ಮ ಹುಟ್ಟಿನ ಬರ ನೀವು ಒಟ್ಟ ಬರಬಾರ ಅಂತ ಹೇಳಿದ್ರು ಹೇಳಿದ್ಕೊಳ್ಳ ಅವಾಗ ಅಂದ ಮತ್ತೆ ಕೆಮಿಕೆ ಅವ್ರು ಏನಾರ ಬೇಡ ಅಂದಾರ ಅನ್ಬೇಕ ಮತ್ತೆ ಗುರುಗಳಿಗೆ ಹೆಂಗ್ ಬೇಡ ಅಂತ ಕೊಟ್ಟರು ಎಂತ ಪಾರ್ಟಿನೇ ಇರಲಿ ಏನೇ ಇರಲಿ ಯಾವ ಮನುಷ್ಯ ಇರಲಿ ಎಂತ ವಾದರು ಏನಾದ್ರು ಕೇಳಿದ್ರು ಹೋಗಿ ಗುರುಗಳು ಬಳಿ ಏನ್ರಪ್ಪ ನೀವು ಕಾಶಿ ಬರ್ತೀರಂತ ನನಗೂ ಒಂದರ ಆಸೆ ಆಗ್ಯದ ಕಾಶಿ ಬರ್ಬೇಕಂತ ವಿಷಯ ನನಗೂ ಕರ್ಕೊಂಡು ಹೋಗ್ರಿಯಪ್ಪ ಅಂತ ಇಚ್ಛಿಸಿ ಗುರುಗಳಿಗೆ ಜೀವನದಾಗ ನಮಸ್ಕಾರ ಆಯ್ತು. ಇದಾಗಿದ್ದ ವಿತರ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ.